ನಮಸ್ಕಾರ ವೀಕ್ಷಕರಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಎಂ ಮಹಾದೇವಸ್ವಾಮಿ ಮೈಸೂರಿನಲ್ಲಿ ವ್ಯಾಕ್ಸಿನ್ ಕೊರತೆ ಇದ್ದರೂ ಕೂಡ ಮಹಾನ್ ಸುಳ್ಳನ್ನು ಹೇಳಿ ಜನರಿಗೆ ವಂಚನೆ ಮಾಡುತ್ತಿರುವ ಶಾಸಕರಾದ ಎಸ್ ಎ ರಾಮದಾಸ್ ವಿರುದ್ಧ ಈ ದಿನ ಮೈಸೂರಿನಲ್ಲಿ ಮಾಜಿ ಶಾಸಕರಾದ ಎಂ ಕೆ ಸೋಮಶೇಖರ್ ಅವರು ವಾಗ್ದಾಳಿ ಮಾಡಿರುತ್ತಾರೆ ಯೂತ್ ಪ್ರೆಸಿಡೆಂಟ್ ಆದಂಥ ಹ್ಯಾರಿಸ್ ಅವರು ನಮ್ಮ ಐ ಟಿ ಪ್ರೆಸಿಡೆಂಟ್ ಆದಂಥ ನಿರಲ್ ಅವರು ನಮ್ಮ ಯೂತ್ ಕಾಂಗ್ರೆಸ್ ಮುಖಂಡರಾದಂಥ ಮನೋಜ್ರವರು ಮಹಿಳಾ ಕೆ ಪಿ ಸಿ ಸಿ ಮೆಂಬರ್ ಆದಂಥ ಲೀನಾ ಅವರು ಕೂಡ ಬರ್ತಾ ಇದ್ದಾರೆ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಇವತ್ತೇನು ನಮ್ಮ ಕೆ ಆರ್ ಕ್ಷೇತ್ರದ ಶಾಸಕರು ಎಲ್ರಿಗೂ ವ್ಯಾಕ್ಸಿನೇಷನ್ ಆಗ್ತೀನಿ ಅಂತೇಳಿ ಜನತೆಗೆ ದೊಡ್ಡ ಸುಳ್ಳನ್ನು ಹೇಳ್ತಾ ಇದ್ದಾರೆ ಬಹುಶಃ ಕರ್ನಾಟಕದ 224 ಜನ ಎಮ್ ಎಲ್ ಎಗಳಲ್ಲಿ ಯಾರೂ ಈ ರೀತಿಯಾದಂಥ ಸುಳ್ಳನ್ನು ಹೇಳಿಲ್ಲ ನಾನು ಇಡೀ ಕ್ಷೇತ್ರದ ಜನಕ್ಕೆಲ್ಲ ವ್ಯಾಕ್ಸಿನೇಷನ್ ಹಾಕ್ತೀನಿ ಎಲ್ಲ ಬೂತ್ಗಳಿಗೆ ಬನ್ನಿ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡಿಸಿ ಅಲ್ಲೇ ವ್ಯಾಕ್ಸಿನ್ ಹಾಕ್ಸ್ತೀನಿ ಅಂತೇಳಿ ಜನಗಳನ್ನೆಲ್ಲ ಬೂತ್ ಹತ್ರ ಬರಕ್ಕೆ ಹೇಳಿದ್ದಾರೆ ಬಹುಶಃ ಇಂಥ ವಂಚನೆ ಇಂಥ ದ್ರೋಹ ಇನ್ನೆಲ್ಲೂ ನಡೆದಿಲ್ಲ ಉದಾಹರಣೆಗೆ ಹೇಳ್ತೀನಿ ನಿಮಗೆ ವ್ಯಾಕ್ಸಿನೇಷನ್ನು ಸಾಕೇ ಇಲ್ಲ ಮತ್ತು ಫುಟ್ಪಾತ್ ವ್ಯಾಪಾರಿಗಳಿಗೆ ಒಂದು 3,000 ವ್ಯಾಕ್ಸಿನೇಷನ್ ಹಾಕ್ಸ್ತೀನಿ ಟೌನ್ ಹಾಲ್ ಹತ್ರ ಎಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ಟೌನ್ ಹಾಲ್ ಹತ್ರ ಜನ ಕಾಯ್ತಾ ಇದ್ದಾರೆ ಅವರು ಅಲ್ಲಿ ಇಲ್ಲಿ ಹುಡುಕಿ 500 ವ್ಯಾಕ್ಸಿನೇಷನ್ನ ತಂದಿದ್ದಾರೆ ನನಗೆ ಟೌನ್ ಹಾಲಲ್ಲ ಲೋನ್ ಮಾಹಿತಿ ಕೇಳ್ಕೊಂಬಂದೆ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಬೇರೆ ಬೇರೆ ಗ್ರಾಮಾಂತರ ಕಡೆ ಅಲ್ಲಿ ಇಲ್ಲಿ ಇದ್ದಂಥ ಬೇರೆ ಬೇರೆ ಸೆಂಟ್ರಲ್ಲಿ ಇದ್ದಂಥ ವ್ಯಾಕ್ಸಿನೇಷನ್ಗಳನ್ನ ತರಿಸಿ ಒಂದು 500 ವ್ಯಾಕ್ಸಿನೇಷನ್ನ ಜೊತೆ ಮಾಡಿದ್ದಾರೆ ಮೈಸೂರಲ್ಲಿ ವ್ಯಾಕ್ಸಿನೇಷನ್ನೇ ಇಲ್ಲ ಸದ್ಯಕ್ಕೆ ಇನ್ನೂ ಒಂದು 15 ತಿಂಗಳು ಯಾವುದೋ ಬರೋ ಸೂಚನೆಗಳಿಲ್ಲ ಇವ್ರು ಹೇಳೋದ್ ಪ್ರಕಾರ ಇಡೀ ಕ್ಷೇತ್ರದ ಜನಕ್ಕೆಲ್ಲ ವ್ಯಾಕ್ಸಿನೇಷನ್ ಹಾಕ್ಸ್ಬಿಡ್ತೀನಿ 270 ಬೂತ್ಗಳಲ್ಲೂ ಕೂಡ ಸೆಂಟ್ರ್ಗಳನ್ನ ಮಾಡಿ 270 ಸೆಂಟ್ರ್ಗಳಲ್ಲಿ ಜನ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡಿಸ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸಿ ವ್ಯಾಕ್ಸಿನೇಷನ್ ಮಾಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ ಇಂಥ ದೊಡ್ಡ ಸುಳ್ಳು ಹೇಳ್ತಕ್ಕಂಥವ್ರು ಯಾರೂ ಇಲ್ಲ ಈಗಾಗಲೇ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಜನಗಳಿಗೆ ಸಾಯಿಸಿ ಮಾಡಬಾರ್ದೆಲ್ಲ ಅನ್ಯಾಯ ಕ್ರಮಗಳು ನಡೆದೋದು ಎಲ್ಲ ಥರದ ಔಷಧದಲ್ಲಿ ಭ್ರಷ್ಟಾಚಾರ ಹಾಸಿಗೆ ಭ್ರಷ್ಟಾಚಾರ ಎಲ್ಲ ಥರ ಭ್ರಷ್ಟಾಚಾರಗಳನ್ನ ಮಾಡಿ ಜನಗಳನ್ನ ಸಾಯಿಸಿ ಲಕ್ಷಾಂತರ ಜನಗಳು ಸಾವಾಯಿತು ಈ ರೀತಿಯಾದಂಥ ಸರಿಯಾದ ಇದಾಗಿತ್ತು ಈ ದಿನದ ಸುದ್ದಿ ನಿರಂತರ ಮನರಂಜನೆಗಾಗಿ ಸದಾ ವೀಕ್ಷಿಸಿ ನಮಸ್ಕಾರ